ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಅನದರ್ ವಿಡಿಯೋ. ನೋಡಿ, ಬಿ ಎಸ್ ನರ್ಸಿಂಗ್, ಬಿ ಪಿ ಟಿ, ಎಚ್ ಎಸ್ ಹಾಗೂ ಬಿ ಪಿ ಒಂದು ಈ ವರ್ಷ ಯಾರೆಲ್ಲ ಒಂದು ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿರ್ತೀರೋ, ಅಂದರೆ ಸ್ವಲ್ಪ ಗೌರ್ನಮೆಂಟ್ ಕಾಲೇಜ್ ಆಗಿರ್ಬೋದು, ಪ್ರೈವೇಟ್ ಕಾಲೇಜ್ ಆಗಿರ್ಬೋದು, ಇವತ್ತಿನ ಒಂದು ವಿಡಿಯೋದಲ್ಲಿ ಅಂದರೆ ಫೀ ಸ್ಟ್ರಕ್ಚರ್ ಬಗ್ಗೆ ನೋಡ್ಕೊಳ್ಳೋಣ. ಅಂದರೆ ಗೌರ್ನಮೆಂಟ್ ಕಾಲೇಜ್ಗೆ ಎಷ್ಟು ಫೀಸ್ ಇರುತ್ತೆ, ಆಮೇಲೆ ಪ್ರೈವೇಟ್ ಕಾಲೇಜ್ಗೆ ಎಷ್ಟು ಫೀಸ್ ಇರುತ್ತೆ ಅಂತ. ಇದು ನೀವು ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ನೀವು ತಿಳ್ಕೊಂಡಿರಬೇಕು, ಇಲ್ಲಿ ಏನೇನೆಲ್ಲ ಒಂದು ರಿಯಾಲಿಟಿ ಆಫ್ ಫೀಸ್ ಬಗ್ಗೆ ಅನ್ನೋದು ನಡೀತೆ ಅಂತ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ನಮಗೊಂದು ಆದಂಥ ಎಕ್ಸ್ಪೀರಿಯೆನ್ಸು, ಹಾಗೆ ನಿಮಗೆ ಫೀ ಸ್ಟ್ರಕ್ಚರ್ ಬಗ್ಗೆ ಎಷ್ಟೆಷ್ಟೆಲ್ಲ ಒಂದು ಏನೆಲ್ಲ ಒಂದು ಆಗುತ್ತೆ, ಮುಂದೆ ಎಷ್ಟೆಷ್ಟೆಲ್ಲ ಕೇಳಬಹುದು ನಿಮಗೆ ಫೀಸ್ ಅನ್ನೋದು ಕಂಪ್ಲೀಟ್ ಒಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು, ಗೌರ್ಮೆಂಟ್ ಕಾಲೇಜ್ಗೆ ಎಷ್ಟು ತಗೋತಾರೆ, ಪ್ರೈವೇಟ್ ಕಾಲೇಜ್ಗೆ ಎಷ್ಟು ತಗೋತಾರೆ ಅಂತ ಕಂಪ್ಲೀಟ್ ಒಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು. ಆ್ಯಂಡ್ ನಮ್ಮ ಚಾನಲ್ ಯಾರಾದರೂ ಮೊದಲ ಬಾರಿ ಬಂದಿದ್ದರೆ ಪ್ಲೀಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೋದಿರ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡೋಕ್ಕೆ ಚಾಲೂ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋಕ್ಕೆ. ಸೊ ಅಷ್ಟಾತ ಬನ್ನಿ ವಿಡಿಯೋನ ಶುರು ಮಾಡಿ. ಫಸ್ಟ್ ಆಫ್ ಆಲ್ ನಿಮಗೆ ನಾವು ಇವಾಗ ಗೌರ್ನಮೆಂಟ್ ಕಾಲೇಜ್ ಕಡೆ ಬರೋಣ. ನಿಮಗೆ ಫೀಸ್ ಒಂದು ಎಷ್ಟು ಕೇಳ್ಬೋದು, ನಿಮಗೆ ಗೌರ್ನಮೆಂಟ್ ಕಾಲೇಜ್ ಅಲ್ಲಿ ಸೀಟ್ ಸಿಕ್ಕರೆ ನಿಮಗೆ ರಾಜೀವ್ ಗಾಂಧಿಯಿಂದ ಪ್ರತಿ ವರ್ಷ ನಿಮಗೆ ಇರೋ ಒಂದು ಫೀಸ್ ಎಷ್ಟು ಅಂದರೆ 6,750 ರೂಪಾಯಿ ಒಂದು ಫೀಸ್ ಅನ್ನೋದು ಇರುತ್ತೆ. ನೀವು ಅಲ್ಲಿ ಕಾಲೇಜ್ಗೆ ಗೌರ್ನಮೆಂಟ್ ಕಾಲೇಜ್ಗೆ ಅಡ್ಮಿಷನ್ ಆದಾಗ ಹೋದಾಗ ಅಲ್ಲಿ ಕೇಳೋವಂಥ ಒಂದು ಫೀಸ್ ಎಷ್ಟು ಅಂದರೆ, ಹಬ್ಬಬ್ಬ ಅಂದರೆ ನಿಮಗೆ ಒಂದು 15,000 ತಗೋತಾರೆ, ಅಥವಾ 12,000 ಅಥವಾ ಒಂದು 20,000ವರೆಗೂ, ಅಂದರೆ ಆಲ್ಮೋಸ್ಟ್ ನಿಮಗೆ ಗೌರ್ನಮೆಂಟ್ ಕಾಲೇಜಲ್ಲಿ 20,000 ಒಳಗಡೆ ತೊಗೋತಾರೆ. ಅದರ ಹೊರತು ನಿಮಗೆ ಏನು ತೊಗೊಳ್ಳ ಅಂದರೆ ಆ ಫೀಸು, ಈ ಫೀಸು, ಟ್ಯೂಷನ್ ಫೀಸು, ಹಂಗೆ ಫೀಸು, ಹಂಗೆ ಹಿಂಗೆ ಏನೋ ಒಂದು ಮಾಡಿಬಿಟ್ಟು ಒಂದು 15,000 ಅಂದರೆ ಒಂದು ಸ್ವಲ್ಪ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಏನೋ ಆ ಗೌರ್ನಮೆಂಟ್ ಕಾಲೇಜ್ಗಳು ಬೆಟರ್. ಇವಾಗ ನೆಕ್ಸ್ಟು ಬರೋದಾದರೆ ನಿಮಗೆ ಗೌರ್ನಮೆಂಟ್ ಕಾಲೇಜು ಇದು ಆಯಿತು ಅಂದರೆ ನಿಮಗೆ ಏನಾದರೂ ಅಂದರೆ ಹಬ್ಬಬ್ಬ ಅಂದರೆ ನಿಮಗೆ 6,700 ಒಂದು ರಿಯಲ್ ಫೀಸ್ ಇರೋದು, ಬಟ್ ಅವರು ಹೆಚ್ಚಿಗೆ ಆ ಫೀಸು ಈ ಫೀಸು ಅಂತ ತೊಗೊಂಡ್ರೆ ಒಂದು 15,000 ಇಲ್ಲ 20,000 ಒಳಗಡೆ ತೊಗೋತಾರೆ. ಸೊ ಅದನ್ನು ಹೋಗಲಿ. ಇವಾಗ ಪ್ರೈವೇಟ್ ಕಾಲೇಜ್ ಕಡೆ ಬರೋದಾದರೆ ನಿಮಗೆ ಫೀ ಸ್ಟ್ರಕ್ಚರ್ ಪ್ರಾವೇಜ್ ಎಷ್ಟು ತೊಗೋಬೋದು ಅಂತ ನೋಡಿ. ನಿಮಗೆ ಅದು ಕೂಡ ಸೇಮು 6,750 ರೂಪಾಯಿನೇ ಇರೋದು, ಬಟ್ ಅಲ್ಲಿ ತೊಗೊಂಡ್ರೆ ನಿಮಗೆ 25,000ರಿಂದ 30,000 ತೊಗೋಬೇಕಂತ ಒಂದು ಇದು ಇದೆ. ಆದರೆ ನಿಮಗೆ ಅಲ್ಲಿ ರಿಯಾಲಿಟಿ ನಿಮಗೆ ಹೇಳ್ತೀನಿ ಇವಾಗ, ಅಂದರೆ ನಮ್ಮ ಬ್ಯಾಚಲ್ಲಿ ಆದಂಥ ಒಂದು ಅನುಭವಗಳು ನೋಡಿ. ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮಗೆ. ನಮ್ಮ ಒಂದು ಬ್ಯಾಚಲ್ಲಿ ಆದಾಗ ಫಾರ್ ಎಕ್ಸಾಂಪಲ್ ನಿಮಗೆ ಅಲ್ಲಿ ಒಂದು ಯಾವುದೋ ಒಂದು ಪ್ರೈವೇಟ್ ಕಾಲೇಜ್ ಬಿದ್ದಿದೆ ಅಂದ್ಕೊಳ್ಳಿ. ಅಲ್ಲಿ ಬಿದ್ದಾಗ ನಿಮಗೆ 20,000 ಒಂದು ತೊಗೋಬೇಕಾಗಿರೋದು 75,000 ಒಂದು ತೊಗೊಳ್ಳೋಂಥ ಉದಾಹರಣೆಗಳು ನಮ್ಮ ಬ್ಯಾಚಲ್ಲಿ ಇದ್ದಾವೆ, ಹಿಂದೂ ಕೂಡ ಇದ್ದಿತ್ತು. ಆ್ಯಂಡ್ ಇದಕ್ಕಿಂತ ಮುಂಚೆ ಸ್ವಲ್ಪ ಇದು ಫಸ್ಟ್ ನಿಮಗೆ ಅನ್ಬೋದು ನೀವು ಏನಪ್ಪ ಇದಕ್ಕೇನು ಯಾರು ಏನು ಆಕ್ಸೆಂಟ್ ತೊಗೊಂಡಿಲ್ಲ ಅಂತ ನಿಮಗೆ ಗೊತ್ತು. ಅಂದರೆ ಫಸ್ಟು ಒಂದು ಆರಿಜಿಷನ್ ಒಂದು ನೋಟಿಫಿಕೇಶನ್ ಹೊಡೆದಿಸಿತ್ತು 2020ರಲ್ಲಿ. ಅಂದರೆ ಇವಾಗ ಯಾವುದಾದ್ರೂ ಒಂದು ಕಾಲೇಜ್ಗಳು ಜಾಸ್ತಿ ಒಂದು ದುಡ್ಡನ್ನ ವಸೂಲು ಮಾಡಿಸಿದ್ರೆ ವಿದ್ಯಾರ್ಥಿಗಳಿಂದ, ಅಂಥ ಕಾಲೇಜ್ಗಳನ್ನು ಇದು ಅಮಂತು ಮಾಡ್ತೀವಿ ಅಂತ ಕಳಿಸಿದ್ರು. ಬಟ್ ಆದರೂ ಅಷ್ಟಾದರೂ ಕೂಡ ಏನು ನಡೆಯಲ್ಲ. ಅಂದರೆ ಅವ್ರವ್ರ ಒಳಗಿಂದೆಲ್ಲ ಏನೇನು ಇರ್ತವೆ, ಬಟ್ ಅಲ್ಲಿ ಎಲ್ಲ ಮಿಡ್ಲಲ್ಲಿ ಸಿಕ್ಬಿಟ್ಟು ನಮ್ಮ ಸ್ಟೂಡೆಂಟ್ಗಳೇ ಇದು ಆಗೋದಿಲ್ಲ, ಹೊರತು ಅವ್ರ ಕಡೆಯಿಂದ ಏನು ಮಾಡ್ಕೋಲ್ಲ. ಮಾಡ್ತಾವೆ, ಮಾಡಿದ್ರು ಕೂಡ ಒಂದು 10% ಎಲ್ಲ ಆಗಿರಬಹುದು. ಬಟ್ ಆದರೂ ಏನು ಅಷ್ಟೆಲ್ಲ ಮಾಡಿದ್ರು ಏನಿಲ್ಲ, ನಮ್ಮ ಬ್ಯಾಚಲ್ಲಿ ಕೂಡ ಬೇಜಾನ್ ದುಡ್ಡು ಅನ್ನೋದು ಎತ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. 4-5 ಕಾಲೇಜ್ಗಳು, ರಾಮಯ್ಯ ಕಾಲೇಜ್, MS ರಾಮಯ್ಯ ಕಾಲೇಜ್ ಬೆಂಗಳೂರು, ಅಲ್ಲಿ ಎಷ್ಟಂದರೆ ಇರೋ ಫೀಸಲ್ಲಿ ಕೇಳ್ತಾರೆ. ಅಲ್ಲಿ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಹೋಗೋದ 91 ಅಂದರೆ ನಮ್ಮ ಬ್ಯಾಚಲ್ಲಿ 2021 ಬ್ಯಾಚಲ್ಲಿ 90,000 ನಿಮಗೆ ಕೇಳ್ದಂಥ ಒಂದು BSc ನರ್ಸಿಂಗ್ ಒಂದು ಕೇಳ್ದಂಥ ಫೀಸು. ಅದು ಅಂದರೆ ಅವರು ಆ ಫೀಸು, ಈ ಫೀಸು, ಹಾಸ್ಟೆಲ್ ಫೀಸು, ಮೆಸ್ ಫೀಸು, ಅದು ಫೀಸು, ಮತ್ತು ಲೈಬ್ರರಿ ಫೀಸು, ಹಾಗೆ ಹಿಂಗೆಬಿಟ್ಟು ಟೋಟಲಾಗಿ 90,000 ತಂದಿರ್ತಾರೆ. 25,000 ತೊಗೊಳೋದಾಗಿದ್ದು, ಮತ್ತು ಅದು ಅಲ್ಲದೆ ನಿಮಗೆ ಹಾಸ್ಟೆಲ್ ಬೇರೆ, ಹಾಸ್ಟೆಲ್ದು ಒಂದು ಸ್ಪೆಷಲಿಸ್ಟ್ದು ಒಂದು ಬೇರೆ ಇದೆ, ಅದನ್ನು ತೊಗೊಳ್ಳಿ ಹಂಗೆ. ಮತ್ತು ಅದು ಒಂದು ಹಬ್ಬ ಬಂದರೆ 30,000-40,000 ತೊಗೊಂಡು ಒಟ್ಟಿನಲ್ಲಿ ನಿಮಗೆ 1.5 ಲಕ್ಷದೊಳಗು ಹಿಂಗೆ ಬರೀ 90,000 ಅಂತ ಅಲ್ಲ, ಅಂದರೆ 1.5 ಲಕ್ಷ ಒಂದು ಕೇಳಿರುವಂಥದ್ದು ಉದಾಹರಣೆಗಳಿದ್ದಾವೆ. ರಾಜೀವ್ ಕಾಲೇಜ್ ಹಾಸನ ಆಗಿರ್ಬೋದು, ಅಥವಾ ಬೆಂಗಳೂರಲ್ಲಿ ಬೇಜಾನ್ ಇದಾವೆ ಬಿಡ್ರಿ, ಕೊಯಂಬತ್ತೂರು ಒಂದು ಕಾಲೇಜ್ ಆಗಿರ್ಬೋದು, ರಾಜರಾಜೇಶ್ವರಿ, ಅದು ಕೂಡ ತೊಗೊಂಡ್ರೆ 50,000-40,000 ಅಂತ ತೊಗೋತಾರೆ. ಬೇಜಾನ್ ಅಂದರೆ 25,000 ಒಂದು 3-4 ಪಟ್ಟು ಹೀಗೆ ದುಡ್ಡು ವಸೂಲಿನ ಮಾಡ್ತಾರೆ. ಆವಾಗ ನೀವು ಅನ್ಬೋದು BSc ನರ್ಸಿಂಗ್ ಒಂದು ಯಾಕಪ್ಪ ಹಿಂಗೆ ತೊಗೋತಾರೆ ಅಂತ. ಏನು ಮಾಡೋಕ್ಕಾಗಲ್ಲ ಗೈಸ್, ಇವರು ಒಂದು ಒಳಗಡೆ ಒಂದು ಅಂದರೆ ಡಬಲ್ ತೊಗೋತಾರೆ ಪ್ರೈವೇಟ್ ಕಾಲೇಜಲ್ಲಿ. ಇನ್ನು ಎಲ್ಲರೂ ಹಾಗೆ ಅಂತ ಹೇಳಕ್ಕೆ ಬರಲ್ಲ, 5 ಬೈಟ್ ಯಾವತ್ತು ಸಮ ಇರಲ್ಲ. ಕೆಲವೊಂದು ಕಾಲೇಜ್ಗಳು ನಿಮಗೆ 600-250 ರೂಪಾಯಿ ತೊಗೊಂಡೇ ಒಂದು ಅಡ್ಮಿಷನ್ ಆಗಿರೋ 30K 25K ಆಯ್ತಾ ಇಷ್ಟೇ ತೊಗೊಂಡು ಒಂದು ಅಡ್ಮಿಷನ್ನ ಮಾಡ್ಕೊಂಡಿದ್ದಾರೆ. ಆದರೆ ಕೆಲವೊಂದು ಕಾಲೇಜ್ಗಳನ್ನು ಆದರೂ ಒಂದು 85 ಇಲ್ಲ 95 ರಿಸಲ್ಟ್ ಇದ್ದರೆ, ಅಥವಾ ರಿಸರ್ವೇಷನ್ ಕೋಟಾ ಅದು ಇದು ಏನಾದರೂ ಕನ್ನಡ ಮೇಡಮ್ ರೂರಲ್ ಹಂಗಿದ್ರೆ ನೀವು ಏನಾದರೂ ಒಂದು ಗೌರ್ನಮೆಂಟ್ ಕಾಲೇಜ್ ಸಿಕ್ಕರೆ ಸೊ ಬೆಟರ್, ನೀವು ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ನೀವು ಅಷ್ಟೇ ಒಂದು 15-20,000 ಒಳಗಡೆ ನೀವು ಅಡ್ಮಿಷನ್ನ ಹಾಕ್ತೀರಾ. ನಮ್ಮ ಮಿಡಲ್ ಕ್ಲಾಸು ಅಥವಾ ಪ್ಯೂರ್ ಬಾಯ್ಸ್ ನಮ್ಮ ಹುಡುಗರು
ಅಂದರೆ ಇವಾಗ ಕೆ ಎಗೆ ನಮ್ಮದೇ ಬಂದಿರ್ತಾರೆ. ಇವಾಗ ಪ್ರೈವೇಟಲ್ಲಿ ಮಾಡೋಕ್ಕೋದ್ರೆ 2 ಲಕ್ಷ 3 ಲಕ್ಷ ಈ ರೀತಿ ಒಂದು ಡೊನೇಷನ್ನ ಕೇಳ್ತಾರೆ ಪ್ರೈವೇಟಲ್ಲಿ. ಅದಕ್ಕೆ ಇವಾಗ ಕೆ ಎವನ್ನ ನಂಬಿಬಿಟ್ಟು ಒಂದು ಗೌರ್ಮೆಂಟ್ ಅಥವಾ ಏನೋ ಒಂದು ಕಮ್ಮಿ ಫೀಸ್ ಅಂತ ಸಿಗುತ್ತೆ ಅಂತ ಬಂದಿರ್ತಾರೆ. ಆದರೆ ಇಲ್ಲಿ ನಡೆಯೋ ಶೀನ್ಗಳೇ ಬೇರೆ. ಅಂದರೆ ಇವಾಗ ನಿಮ್ಮದೇನಾದರೂ ಪ್ರೈವೇಟಲ್ಲಿ ಸಿಕ್ಕಿದ್ರೆ ಸೊ ಈ ರೀತಿ ಆಗುತ್ತೆ ಗೈಸ್. ಸೊ ಅದಕ್ಕೆ ನೀವು ಏನಾದರೂ ಕೆಲವೊಂದು ಕಾಲೇಜ್ಗಳ ಒಂದು ಸಿಗ್ತವೆ, ಎಲ್ಲ ಕಾಲೇಜ್ ಅಂತ ಒಂದೇ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಕಾಲೇಜು 25, 30 ಅಥವಾ 600, 250 ರೂಪಾಯಿನೇ ತೊಗೊಂಡಿರೋ ಕಾಲೇಜ್ಗಳಿದ್ದಾವೆ. ಹಂಗೆ ಏನಾದ್ರು ಸಿಕ್ಕಿದ್ರೆ ನೀವು ಲಕ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಸ್ವಲ್ಪ ನೀವು ಯಾವುದಕ್ಕೂ ಸ್ವಲ್ಪ ಫಂಡನ್ನು ಇಟ್ಕೊಂಡು ಬಿಡ್ಬೇಕಾಗುತ್ತೆ. ನೀವು 70,000, 50,000 ಅಥವಾ 90,000 ಹಿಂಗೆ ಒಂದು ಫೀಸ್ ಅನ್ನೋದು ಕೇಳಿದ್ದಾರೆ ಗೈಸ್. ಸೊ ಇದು ನಾನು ನಿಮಗೆ ಡಿಮೋಟಿವೇಶನ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಸೊ ನಮ್ಮ ಒಂದು ಆದಂಥ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮದೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಗೈಸ್. ಗೈಸ್, ನಾನು ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ನಾನು ನಿಮಗೆ ಹೇಳೋದು ಒಂದೇ ಸಜೆಷನ್, ನೀವು ಏನಾದರೂ ಅಡ್ಮಿಷನ್ ಆಗೋದಿದ್ದರೆ ಬಿ ಎಸ್ ನರ್ಸಿಂಗು ಫಸ್ಟು ನೀವು 1 ಲಕ್ಷ ಅಥವಾ 1.5 ಲಕ್ಷ ಈ ರೀತಿ ಒಂದು ಅಮೌಂಟ್ ಅನ್ನೋದು ನೀವು ಫಸ್ಟು ಶೇವಿಂಗಲ್ಲಿ ಇಟ್ಕೊಳ್ಳಿ. ಆಮೇಲೆ ನೀವು ಬಂದುಬಿಟ್ಟು ಏನಪ್ಪ ಇಷ್ಟೊಂದು ಫೀಸು ಹಾಗೆ ಹಿಂಗೆ ನಮ್ಮ ಬ್ಯಾಚಲ್ಲಿ ಹಂಗೆ ಮಾಡಿಬಿಟ್ಟು ಸೀಟ್ ಕ್ಯಾನ್ಸಲ್ ಮಾಡಿಕೊಂಡು ಅಡ್ಮಿಷನ್ ಆಗದೇ ಇದ್ದವರು ಕೂಡ ಸೊ ನಾನು ನೋಡಿದ್ದೀನಿ. ಆಮೇಲೆ ತುಂಬ ನಮ್ಮ ಫ್ರೆಂಡ್ಸ್ಗಳು ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಫ್ರೆಂಡ್ಸಲ್ಲೇ ಆಗಿದ್ದಾವೆ. ಸೊ ತುಂಬ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಹಿಂಗೆಲ್ಲ ಆಗ್ತಿರ್ತವೆ ಸೀನ್ಗಳು. ಸೊ ಅದಕ್ಕೆ ನೀವು ಯಾವುದಕ್ಕೂ ಒಂದು ಬರೋಕ್ಕಿಂತ ಮುಂಚೆ ನೀವು ಸೊ ಈ ರೇಂಜ್ಗೆ ಒಂದು ಸ್ವಲ್ಪ ಮನಿ ಅನ್ನೋದು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ನೀವು ಅನ್ಬೋದು ಏನು ಸೊಲ್ಯೂಷನ್ ಇಲ್ವಾ, ಅನ್ಬೋದು ನೀವು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಎಲ್ಲ ಕಂಪ್ಲೀಟ್ ಮಾಡೋ, ಬಟ್ ಆದರೂ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬರುತ್ತೆ. ಗೈಸ್, ಏನು ಮಾಡೋಕ್ಕಾಗಲ್ಲ. ನೀವು ಸ್ವಲ್ಪ ಬರೋಕ್ಕಿಂತ ಮುಂಚೆ ಇದು ಒಂದು ತಿಳ್ಕೊಂಡಿರಿ, ಸ್ವಲ್ಪ ಇದ್ರ ಬಗ್ಗೆ ಮನಿ ಅನ್ನೋದು ಸೇವ್ ಮಾಡ್ಕೊಂಡಿಲ್ಲ ಅಷ್ಟೇ. ಆ್ಯಂಡ್ ಗೈಸ್, ಇವಾಗ BPT ಆಗಿರ್ಬೋದು, HSU ಅದಕ್ಕೂ ಕೂಡ ಅಷ್ಟೇ, ನಿಮಗೆ ಒಂದು 18,000 ಏನು ಇದೆ. ಸೊ ಅಷ್ಟೇ, ಅಷ್ಟು ಬಿಟ್ಟರೆ ಏನಿಲ್ಲ. ಇಷ್ಟೇ ಒಂದು ಇದಾಗಿತ್ತು ಗೈಸ್, ನಿಮಗೆ ಫೀ ಸ್ಟ್ರಕ್ಚರ್ ಬಗ್ಗೆ ಇದು ಒಂದು ವಿಡಿಯೋದಲ್ಲಿ ಅರ್ಥ ಆಯ್ತು ಅನ್ಕೋತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆ ನಮ್ಮ ಗ್ರೂಪ್ ನಾನು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ಆಗಿ ಗ್ರೂಪ್ಗೆ ಅಂತ ಹೇಳಿದ್ದು. ಗೈಸ್, ಇವತ್ತಿನ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಸಿಗೋಣ ಗೈಸ್ ಮುಂದಿನೊಂದು ವಿಡಿಯೋದಲ್ಲಿ.